ಪ್ರತಿ ವರ್ಷ ನಿಮಗೆ ಒಂದು ಐನೂರಿಂದ ಹೊ ನೂ ಸಾವಿರ ಹೊಸ ಗೋವುಗಳು ಆ್ಯಡ್ ಆಗ್ತಾಯಿದೆ ನಮಗೆ ಕಣ್ಗೆ ಕಾಣಿಸ್ತಿಲ್ಲ ಅದು ಫಸ್ಟ್ ಏನಾಗುತ್ತೆ ಒಂದು ರಾತ್ರಿ ಅವರಿಗೆ ಕಣ್ಣು ಸ್ವಲ್ಪ ಊತ ಬಂದಂಗೆ ಆಗುತ್ತೆ ಕಣ್ಣು ಉರಿ ಶುರು ಆಗುತ್ತೆ ಕಣ್ಣು ಕೆಂಪು ಆಗುತ್ತೆ ಅದಕ್ಕೆ ನಾವು ಇನ್ನೊಂದು ಸಾಮಾನ್ಯ ಭಾಷೆ ಹೇಳ್ತೀವಿ ಪಿಂಕ್ ಐ ಅಂತಲೂ ಹೇಳ್ತೀವಿ ಇದಕ್ಕೆ ಇನ್ನೊಂದು ಇದೆ ಪಿಂಕ್ ಐ ಅಂತ ಸೊ ಕಣ್ಣು ರೆಡ್ ಆಗುತ್ತೆ ಆಮೇಲೆ ಕಣ್ಣು ಬಿಡೋಕ್ಕೆ ತೊಂದರೆ ಆಗುತ್ತೆ ನಿಮಗೆ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಅದಕ್ಕೆ ಮೂರು ವಾರ ಆದರೂ ಕಮ್ಮಿ ಆಗಿಲ್ಲ ಅಂದರೆ ಆವಾಗ ಹೋಗಿ ವೈದ್ಯರನ್ನು ಕಾಣಲೇಬೇಕು ಸೊ ಅದಕ್ಕೆ ನಾನು ಟೆಸ್ಟ್ ಮಾಡಲೇಬೇಕು ಆದ್ದರಿಂದ ಆ ಯಾವುದೇ ಔಷಧಿನ ನಾವು ಈಗ ಡೈರೆಕ್ಟಾಗಿ ಸಾಮಾನ್ಯವಾಗಿ ಹೇಳ್ಬಿಟ್ಟು ಮೆಡಿಕಲ್ ಹೋಗಿ ಮೆಡಿಕಲ್ ತಪ್ಪಾಗುತ್ತೆ ವೈಟಮಿನ್ ಎ ವೈಟಮಿನ್ ಸಿ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಅದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಬೇಗನೆ ಗುಣ ಆಗ್ಬಿಡ್ತೀವಿ ಹೀಟ್ ಜಾಸ್ತಿ ಇದ್ದಾಗ ಒಂದು ಸಾಮಾನ್ಯ ಒಂದು ಮದ್ದು ಹೇಳ್ತೀನಿ ಕೇಳಿ ಎಳ್ನೀರು ಎರಡು ಚಮಚ ಶಕ್ಕೆ ಮತ್ತು ಒಂದು ಚಿಟ್ಕಿ ಸನ್ಮಾರ್ಗ ಸನ್ಮಾರ್ಗನ್ಯೂಸ್ಗೆ ಸ್ವಾಗತ ನಾನು ಆರ್ ಎ ಲೋಹಾನೆ ಇವತ್ತು ಮತ್ತೆ ವೈದ್ಯರೊಂದಿಗೆ ಸಂವಾದ ಮುಂದುವರಿತಾ ಇದೆ ಡಾಕ್ಟರ್ ಸನ್ಮಾರ್ಗ ಸನ್ಮಾರ್ಗನ್ಯೂಸ್ಗೆ ಪರಿಚಿತ ಮುಖ ಹೌದು ಈಗಾಗಲೇ ಎರಡು ಎಪಿಸೋಡ್ ಮಾಡಿದ್ದಾರೆ ಭಾರಿ ಜನಪ್ರಿಯವಾಗಿ ಜನರು ಗಮನ ಸೆಳೀತಾ ಇದೆ ಅಂದರೆ ಜನರಿಗೆ ಪೂರಕವಾಗಿ ಮಾತಾಡ್ತಾರೆ ಆರೋಗ್ಯಕ್ಕೆ ಪೂರಕವಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸೊ ಇವತ್ತು ನಾವು ಅಂದರೆ ಪ್ರಚಲಿತ ವಿದ್ಯಮಾನ ಅಂದರೆ ಮಡ್ರಾಸ್ ಈಗ ಕರಾವಳಿಯಲ್ಲಿ ಬಹಳ ಬಹಳ ವ್ಯಾಪಕವಾಗಿ ಹರಡ್ತಾ ಇದೆ ಜನರು ಆತಂಕಿತರಾಗಿದ್ದಾರೆ ಮತ್ತು ಸಹಜವಾಗಿ ಸ್ವೀಕರಿಸಿದ್ದು ಕೂಡ ಇದೆ ಸೊ ಈ ಮಡ್ರಾಸ್ ಯಾಕೆ ಬರ್ತದೆ ಮತ್ತು ಯಾರಿಗೆ ಬರೋದಿಲ್ಲ ಮತ್ತು ಇದನ್ನು ನಿರ್ವಹಿಸುವ ರೀತಿ ಅಂದರೆ ಬಂದ 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 ನಂತರ ಸಮಸ್ಯೆಗಳು ಸಹಜವಾಗಿ ಕಾಡ್ತಾ ಇದ್ದಾವೆ ಕೆಲಸ ಬಿಡಬೇಕಾಗ್ತದೆ ಅಥವಾ ಮನೆಯಲ್ಲಿ ಮಕ್ಕಳಿಂದ ದೂರ ಇರಬೇಕಾಗ್ತದೆ ಬೇರೆ ಜನರಿಂದ ದೂರ ಆಗಬೇಕಾಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಈ ಎಲ್ಲ ಮಾತುಗಳನ್ನು ಚಂದ್ರಶೇಖರ್ ಹತ್ರ ಕೇಳಬೇಕು ಕೇಳಿಗೆ ಬಯಸ್ತಿದ್ದೇನೆ ಡಾಕ್ಟರ್ ಚಂದ್ರಶೇಖರ್ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಓಕೆ ಸರ್ ನಾವು ಆರಂಭದಲ್ಲಿ ಕಣ್ಣೆಲ್ಲ ಕಂಪಾಗ್ತಾಯಿದೆ ಜನ ಉರಿತಾ ಇದೆ ಮತ್ತು ಹೌದು ನನ್ನ ಉರಿ ಮಾತ್ರವಲ್ಲ ನಾನು ಆ ಉರಿಯನ್ನು ಇನ್ನೊಬ್ಬರಿಗೆ ಹಂಚುವ ನನಗೆ ಗೊತ್ತಿಲ್ಲದೆ ಹಂಚುವ ಪ್ರಕ್ರಿಯೆ ಕೂಡ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಇದು ಏನು ಮಡ್ರಾಸಾಗಿ ಅಥವಾ ನಾವು ಕಣ್ಣು ಬೇನೆ ಕಣ್ಣು ನೋವು ಹೀಗೆಲ್ಲ ಹೇಳ್ತೇವೆ ಸೊ ಏನಿದು ಅಂತ ನೋಡಿ ಯಾರಿಗೆ ಈ ಕಣ್ಣಿಗೆ ಸಂಬಂಧಪಟ್ಟಿದ್ದು ಕಣ್ಣಿನ ಉರಿ ಅಥವಾ ಕಣ್ಣು ಕೆಂಪಗಾಗೋದು ಆದರೆ ಎಲ್ಲ ಕಂಡೀಷನೂ ಅದಕ್ಕೆ ಮಡ್ರಾಸೆ ಅನ್ನೋದಿಲ್ಲ ಮೊದಲು ನಾವು ತಿಳ್ಕೊಳ್ಳೋಣ ಮಡ್ರಾಸೆ ಅಂತ ಯಾಕೆ ಹೇಳ್ತಾರೆ ಅಂತ ಇದಕ್ಕೊಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಮಡ್ರಾಸಲ್ಲಿ ಇದ್ರದ್ದು ಒಂದು ವ್ಯಾಪಕವಾಗಿ ಹರಡುವಿಕೆ ಶುರುವಾಯಿತು ಅದು ಯಾರಿಗೆ ಉತ್ತರ ಕ ಭಾರತದಿಂದ ಯಾರೋ ಆ ಒಂದು ಸಿಟಿಗೆ ಹೋಗ್ತಿದ್ರು ಅವರಿಗೆ ಜಾಸ್ತಿ ಕಾಣಿಸ್ಕೊಳ್ಳಿ ಶುರುವಾಯಿತು ಆ ಒಂದು ಸಿಟಿಯಿಂದ ಶುರುವಾಗಿದ್ದಕ್ಕೆ ಅದಕ್ಕೆ ಮಡ್ರಾಸ್ ಇದೆ ಅಂತ ಅದಕ್ಕೆ ಹೆಸರು ಇಟ್ಬಿಟ್ರು ಅವಲಿಂದ ಮಡ್ರಾಸೆ ಮಡ್ರಾಸ್ನಲ್ಲಿ ಹರಡ್ತಾ ಇತ್ತು ಬಟ್ ಅದು ಕಾಣ್ತಾ ಇದ್ದು ಉತ್ತರ ಭಾರತದವರಿಗೆ ಅದು ಜಾಸ್ತಿ ಮಡ್ರಾಸ್ವರೆಗೂ ಕಾಣಿಸ್ತಿದ್ದೆ ಯಾಕಂದ್ರೆ ಅವ್ರು ಇದರಿಂದ ಅವ್ರಿಗೆ ರೆಸಿಸ್ಟೆನ್ಸ್ ಅದ್ರ ಬಗ್ಗೆ ಬೇರೆ ಕಡೆಯಿಂದ ಬಂದವರಿಗೆ ಜಾಸ್ತಿ ಅದು ವ್ಯಾಪಾರ ಇತ್ತು ಅವರಿಗೆ ಈ ಮಡ್ರಾಸಿಂದ ಬರೋದ್ರಿಂದ ಇದು ಮಡ್ರಾಸೆ ಅಂತ ಹೆಸರು ಕೊಟ್ಬಿಟ್ರು ಆದರೆ ಅದಕ್ಕೆ ಮಡ್ರಾಸೆ ಅನ್ನೆಲ್ಲ ನಾವು ಮೆಡಿಕಲ್ ಅಲ್ಲಿ ಅದಕ್ಕೆ ಕಂಜೆಕ್ಟಿವೈಟೀಸ್ ಅಂತ ಹೇಳ್ತೀವಿ ಕಂಜಕ್ಟಿವೈಟೀಸ್ ಅಂತಂದರೆ ನಿಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ ಇಲ್ಲಿ ಮುಂದೆ ಬಿಳಿ ಭಾಗ ಅದಕ್ಕೊಂದು ಪದರ ಇದೆ ಆ ಪದರಕ್ಕೆ ನಾವು ಕಂಜಕ್ಟ್ ಅಂತ ಹೇಳ್ತೀವಿ ಅಲ್ಲಿ ಎರಡು ಥರ ಪದರ ಇದೆ ಈ ಬಿಳಿ ಭಾಗ ಮುಚ್ಚಿರೋ ಪದರಕ್ಕೆ ನಾವು ಬಲ್ಬಾರ್ ಕಂಜೆಕ್ಟ್ ಅಂತ ಹೇಳ್ತೀವಿ ಅದೇ ನಿಮ್ಮ ರೆಪ್ಪೆ ಹಿಂದೆ ಭಾಗಕ್ಕೆ ಮುಚ್ಚಿರೋದಕ್ಕೆ ಪ್ಯಾಲ್ಪಬಲ್ ಕಂಜಕ್ಟ್ ಅಂತ ಹೇಳ್ತೀವಿ ಇದು ನಮಗೆ ಪ್ರೊಟೆಕ್ಷನ್ಗೆ ಅಂತಿರೋದು ಈಗ ಧೂಳು ಮತ್ತು ಇನ್ಯಾವುದೋ ಆರ್ಗನಿಸಮ್ ಬಂದರೆ ಅದಕ್ಕೆ ಪ್ರೊಟೆಕ್ಷನ್ ಅಂತಿರೋದು ಕೆಲವು ಸೊ ಅದಕ್ಕೇ ಏನಾದ್ರು ಒಂದು ಬಾಧೆ ಆದರೆ ಅದಕ್ಕೆ ನಾವು ಕಂಜೆಕ್ಟಿವೈಟಿಸ್ ಅಂತ ಹೇಳ್ತೀವಿ ಈ ಕಂಜೆಕ್ಟಿವಿಟೀಸ್ ಅದು ವ್ಯಾಪಕವಾಗಿ ಹರಡ್ತಾಯೋದಕ್ಕೆ ಮೇಯ್ನಾಗಿ ಯಾವ ಎಲ್ಲಿ ಯಾವುದೇ ಒಂದು ವಿಷಯ ಹರಿದು ಏನು ಹೇಳ್ತೀವಿ ವೈರಲ್ ಅಂತ ಹೇಳ್ತೀವಿ ಯಾಕಂದ್ರೆ ಮೇಯ್ನ್ ಕಾರಣ ಅದಕ್ಕೆ ವೈರಸ್ ಆ ವೈರಸ್ ಹೆಸರು ಅಂದರೆ ಅಡಿನೋ ವೈರಸ್ ಅಂತ ಇದೆ ಇದರಿಂದ ಅದು ಹರಡಕ್ಕೆ ಶುರು ಆಯಿತು ಅದಕ್ಕೆ ಮಡ್ರಾಸ್ ಅಂತ ಆದರೆ ಇಲ್ಲಿ ಮಡ್ರಾಸ್ ಹೇಳ್ತೀವಲ್ಲ ಅದೇ ಬಾಂಬೇಲಿ ಇದಕ್ಕೆ ಇದಕ್ಕೇನು ಹೇಳ್ತಾರೆ ಗೊತ್ತಾ ಬಾಂಬೆ ಐ ಅಂತಾರೆ ಆಮೇಲೆ ಅದು ಬಾಂಬೆ ಅಂತ ಶುರು ಆಯಿತು ಈಗ ಅಲ್ಲೆಲ್ಲ ಬಾಂಬೆ ಅಂತಾನೆ ಹೇಳೋದು ಈ ದಕ್ಷಿಣ ಭಾರತದಲ್ಲಿ ಮಾತ್ರ ಮಡ್ರಾಸ್ ಅಂತ ಹೇಳುದು ಅಲ್ಲೆಲ್ಲ ಬಾಂಬೆ ಅಂತ ಹೇಳ್ತಾರೆ ಇನ್ಕ್ಲೂಡಿಂಗ್ ಡೆಲ್ಲಿ ಬಾಂಬೆ ಅಂತಾನೆ ಈಗಲೂ ಹೇಳುದು ನಾವು ಭಾರತದಲ್ಲಿ ಮಡ್ರಾಸೆ ಅಂತ ಹೇಳಿ ಅಥವಾ ಉತ್ತರ ಭಾರತದವರು ಬಾಂಬೆ ಅಂತ ಹೇಳ್ತಾರೆ ಬಟ್ ಇದು ಭಾರತಕ್ಕೆ ಮಾತ್ರ ಸೀಮಿತ ಅಥವಾ ಬೇರೆ ಉದ್ದೇಶಗಳಲ್ಲಿ ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋಗಿ ಎಲ್ರಿಗೂ ಕಂಜೆಕ್ಟ್ ಆಗಿ ಯಾರು ಇರುತ್ತೆ ಅವರಿಗೆಲ್ಲ ಕಂಜೆಕ್ಟಿವಿಡ್ ಹಾಗೆ ಆಗುತ್ತೆ ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಲ್ ಕಂಜೆಕ್ಟಿವ್ ಅಂತ ಹೇಳ್ಬೋದು ನೀವು ಅಷ್ಟೇ ಹೊರತು ಅದಕ್ಕೆ ಆಗುವಲ್ಲ ನಾವು ನಾರ್ಮಲ್ ಟರ್ಮಲ್ಲಿ ಜನರಲ್ ಟರ್ಮ್ಸಲ್ಲಿ ಏನು ಹೇಳಿದ್ರೆ ಕಂಜೆಕ್ಟಿವೈಟಿಸ್ ಅಂತ ಅದರಲ್ಲಿ ಹಲವಾರು ವಿಧ ಇದೆ ಆದರೆ ಇದು ಆಗಿ ಹರಡೋ ಕಾರಣಕ್ಕೆ ಅಡಿನೋ ವೈರಸ್ ಅನ್ನ ಒಂದು ವೈರಸ್ ಕಾರಣ ಅದಕ್ಕೆ ಅದು ಹರಡೋದು ಜಾಸ್ತಿ ವೈರಸ್ ಅಂತ ಹೇಳುವಾಗ ನಮಗೆ ಕೊರೋನಾ ಭಾಳ ಹಂಡ್ರೆಡ್ ಪರ್ಸೆಂಟ್ ಅದೇ ಥರನೇ ಇದ್ದೀವಿ ಅಂದರೆ ಕೊರೋನಾ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇತ್ತು ಮತ್ತು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸ್ತಾಯಿತ್ತು ಸೃಷ್ಟಿಸ್ತಾ ಇತ್ತು ಮತ್ತು ಅದು ಅದು ನಿರಂತರ ಇನ್ನೂ ಕೂಡ ಇದೆ ಅಂದರೆ ಮುಗೀಲಿಲ್ಲ ಹೌದು ಸೊ ಇದು ಕೂಡ ಹೇಗೆ ಅಂದರೆ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ ಈ ವಯಸ್ಸಿನವರೆಗೂ ಅಲ್ಲಲ್ಲಿ ನೋಡ್ತಾನೆ ಇದ್ದೇವೆ ಅದು ಮುಗೀಲಿಲ್ಲ ಇದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಹೇಳಿ ಅಲ್ಲ ನೋಡಿ ಈಗ ಎಲ್ಲಿವರೆಗೂ ಈ ನಾವು ಜನಸಂಖ್ಯೆ ವೃದ್ಧಿ ಆಗ್ತಾ ಇರ್ತದೆ ಅಲ್ಲಿವರೆಗೆ ರೋಗನೂ ವೃದ್ಧಿ ಆಗ್ತಾನೇ ಇರ್ತದೆ ಪ್ರತಿ ವರ್ಷ ನಿಮಗೆ ಒಂದು ಐನೂರಿಂದ ಹೊಸ ನೂರು ಸಾವಿರ ಹೊಸ ರೋಗಗಳು ಆ್ಯಡ್ ಇದೆ ನಮಗೆ ಕಣ್ಗೆ ಕಾಣಿಸ್ತಿಲ್ಲ ಅದು ಎಷ್ಟು ಐನೂರಿಂದ ಒಂದು ಸಾವಿರ ಹೊಸ ರೋಗಗಳು ಆ್ಯಡ್ ಇದೆ ನಮಗೆ ಗೊತ್ತಾಗ್ತಿಲ್ಲ ಅದು ಅದು ಒಂದು ಲಕ್ಷಣ ತೋರಿಸಕ್ಕೆ ಸುಮಾರು ವರ್ಷನ ತೊಗೊಳ್ಬೋದು ಹೇಳೋಕ್ಕಾಗಲ್ಲ ಯಾವುದಾದ್ರು ವರ್ಷದಲ್ಲಿ ತೋರಿಸ್ಕೊಳ್ತೇವೆ ಆವಾಗ ನಾವು ಕೊರೋನಾ ಬಂತು ಇಬೋಲಾ ವೈರಸ್ ಬಂತು ಅಂತ ಜಿಕಾ ವೈರಸ್ ಬಂತು ಆ ಥರ ಅದು ವ್ಯಾಪಕವಾದ ಬಂದು ಬರ್ತದೆ ಎಷ್ಟು ನಮಗೆ ಗೊತ್ತಿಲ್ಲದಂಗೆ ಎಷ್ಟು ಆರ್ಗನಿಸಮ್ ನಮ್ಮ ದೇಹದಲ್ಲಿ ನಾರ್ಮಲ್ ಆಗಿ ಜೀವಿಸ್ತಾ ಇದೆ ಅದು ಒಂದು ಆಪರ್ಚುನಿಟಿ ಕಾಯ್ತಾ ಇದೆ ಇದಕ್ಕೆ ನಾವು ಹೇಳ್ತೀವಿ ನಾರ್ಮಲ್ ಮೈಕ್ರೋಬೆಲ್ ಫ್ಲೋರಾ ಅಂತ ಹೇಳ್ತೀವಿ ಏನಿಂದ ಹಿಡಿದು ದೇಹ ಚರ್ಮದಲ್ಲೂ ಇದೆ ನಮ್ಗೆ ಯಾವಾಗ ನಮ್ಮ ದೇಹದ ಒಂದು ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಅದು ಅಟ್ಯಾಕ್ ಮಾಡ್ತವೆ ಅಲ್ಲಿ ತನಕ ತಮ್ಮ ತನ್ನ ಕೆಲಸ ಮಾಡ್ಕೊಂಡು ತಾನಾಗಿರುತ್ತೆ ಏನು ಅದು ಅಹಂ ಮಾಡಲ್ಲ ಬಟ್ ಪ್ಯಾಥೋಜಿನಿಕ್ ವೈರಸ್ ಅಂತ ಹೊರಗಡೆಯಿಂದ ಬರ್ತದೆ ಆಯಿತಾ ಬಾಹ್ಯ ಅದು ಏನಾಗುತ್ತೆ ಅದು ಇದಕ್ಕಿಂತ ಸ್ಟ್ರಾಂಗ್ ಅದು ಅದು ಇಟ್ ವಿಲ್ ಟೇಕ್ ಓವರ್ ದ ಬಾಡಿ ಫಂಕ್ಷನ್ ಸೊ ಆ ಥರ ಅಂಕಲ್ಲಿ ಅಡಿನೋ ವೈರಸ್ ಅನ್ನೋದು ವೈರಸ್ ಡಿಸೀಸ್ ಇದು ಓಕೆ ನಾವು ಮಡ್ರಾಸಾಯಿ ಬಗ್ಗೆ ಮಾತಾಡೋದಾದರೆ ಮಡ್ರಾಸಾಯಿ ಯಾರಿಗೆಲ್ಲ ಬರ್ತದೆ ಯಾಕೆ ಬರ್ತದೆ ಅನ್ನೋದು ಪ್ರಶ್ನೆ ಅಂದರೆ ಈಗೆಲ್ಲರನ್ನೂ ಅಟ್ಯಾಕ್ ಮಾಡೋದಿಲ್ಲ ನಮಗೆ ಹಾಗೆ ನೀವು ಸೀಮಿತ ಜನರಿಗೆ ಮಾತ್ರ ಅದು ಅಟ್ಯಾಕ್ ಮಾಡುವ ಸಾಧನಾಂಗ ಲಕ್ಷಣಗಳು ನಮಗೆ ಅಥವಾ ಇಲ್ಲ ನೋಡಿ ಅಲ್ಲಿ ಏನಿದೆ ಇದಕ್ಕೆ ನಾವು ಸಾಂಕ್ರಾಮಿಕ ಅನ್ನುವಾಗ ಅಥವಾ ಕಂಟೇಜಿಯಸ್ ಡಿಸೀಸ್ ಅಂತ ಹೇಳ್ತೀವಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಈ ಕರೋನಾ ವೈರಸ್ ಹರಡ್ತಿತ್ತು ಅದು ಹುಸಿರಡ್ದಿಂದ ಹಡ್ತಿದ್ದು ಶ್ವಾಸಕೋಶಕ್ಕೆ ಅದು ಎಫೆಕ್ಟ್ ಮಾಡ್ತಿದ್ದು ಇದು ಹೇಗೆ ಅಂತಂದರೆ ಯಾರೋ ಒಬ್ಬರಲ್ಲಿ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಮ್ಮಿ ಇತ್ತು ಎಲ್ಲಿಂದನೋ ಅವ್ರಿಗೆ ಈ ವೈರಸ್ ಅಟ್ಯಾಕ್ ಆಗಿದೆ ಅವ್ರಿಗೆ ಬಂತು ಬಂದಾಗ ಏನು ಫಸ್ಟ್ ಏನಾಗುತ್ತೆ ಒಂದು ರಾತ್ರಿ ಅವರಿಗೆ ಕಣ್ಣು ಸ್ವಲ್ಪ ಊತ ಬಂದಂಗೆ ಆಗುತ್ತೆ ಕಣ್ಣು ಉರಿ ಶುರು ಆಗುತ್ತೆ ಕಣ್ಣು ಕೆಂಪು ಕೆಂಪು ಆಗುತ್ತೆ ಅದಕ್ಕೆ ನಾವು ಇನ್ನೊಂದು ಸಾಮಾನ್ಯ ಭಾಷೆ ಹೇಳ್ತೀವಿ ಪಿಂಕ್ ಐ ಅಂತಲೂ ಹೇಳ್ತೀವಿ ಇದಕ್ಕೆ ಇನ್ನೊಂದು ಇದೆ ಪಿಂಕ್ ಐ ಅಂತ ಸೊ ರೆಡ್ ಆಗುತ್ತೆ ಆಮೇಲೆ ಕಣ್ಣು ಬಿಡೋಕ್ಕೆ ತೊಂದರೆ ಆಗುತ್ತೆ ಅದು ಎರಡು ಥರ ಬ್ಯಾಕ್ಟೀರಿಯಲ್ ಏನಾರು ಕಂಜಕ್ಟಿವಿಸ್ ಆದರೆ ನಿಮಗೆ ಕಣ್ಣಿಂದ ಬರೋವಂಥ ಒಂದು ಆ ದ್ರವ ಅಥವಾ ನೀರು ತುಂಬ ತಿಕ್ಕಾಗಿರುತ್ತೆ ಪಸ್ ಥರ ಇರುತ್ತೆ ಅಂಟ್ತಾ ಇರುತ್ತೆ ವೈರಸ್ ಆದರೆ ನೀರು ನೀರ್ತಾರೆ ಬರುತ್ತೆ ಕಣ್ ಸ್ಟಾಪ್ ಆಗೋದಿರೋದು ಬರ್ತಾನೆ ಇರುತ್ತೆ ಅದು ಸೊ ಇದು ಎರಡು ತಿಳ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಯಾರು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ ಮತ್ತೆ ಇನ್ನೊಂದು ಏನಾದರೂ ಬರ್ತಾರ್ದು ಏನು ಮಾಡ್ತಾರೆ ಅವ್ರ ಕಣ್ಣಲ್ಲಿ ಒರೆಸ್ಕೊಳ್ತಾ ಇರ್ತಾರೆ ಅಲ್ಲಿ ಮುಟ್ಬಿಟ್ಟೋಗಿರ್ತಾರೆ ಇನ್ನೊಬ್ರು ಯಾರೋ ಬಂದ ಜಾಗ ಮುಟ್ತಾರೆ ಅವ್ರಿಗೆ ಗೊತ್ತಿಲ್ಲ ಏನೋ ಹೋಗಿ ಅಂತಾರೆ ಅದು ಒಬ್ಬರಿಂದ ಒಬ್ಬರಿಗೆ ಹಾಗೆ ಆಡ್ತಾ ಹೋಗುತ್ತೆ ಫುಲ್ ವ್ಯಾಪ್ ಹೋಗೋದಕ್ಕೆ ಎಪಿಡೆಮಿಕ್ ಅದು ಅದಕ್ಕೆ ಸಾಂಕ್ರಾಮಿಕ ರೋಗ ಆಗ್ಬಿಡುತ್ತೆ ಹಾಂ ಓಕೆ ಅಂದರೆ ಈಗ ಒಬ್ಬರಿಂದ ನಾನು ಹೇಳ್ತಾ ಇರೋದು ನೀವು ಒಬ್ಬ ಯಾರಲ್ಲಿ ಇದು ಪವರ್ ಜಾಸ್ತಿ ಇದೆ ಅವರಿಗೆ ಬರೋಲ್ಲ ಅಂತ ಬರೋಲ್ಲ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ರೆ ಬರೋದಿಲ್ಲ ಅದು ಸೊ ಹಾಗಿರುವಾಗ ಈಗ ಬರದೇ ಇರುವಾಗ ಬೇರೆ ಏನಾದರೂ ಉಪಾಯ ಇದೆ ಈಗ ಇದಕ್ಕೆ ಯಾವುದೇ ವೈರಲ್ ಮೋಸ್ಟ್ ಆಫ್ ದಿ ವೈರಲ್ ಡಿಸೀಸಸ್ಸು ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ ನಿಮಗೆ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಅದಕ್ಕೆ ಕರೆಕ್ಟಾಗಿ ಹೈಜೀನ್ ಫಾಲೋ ಮಾಡಿ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ಅದು ಹರಡೋದು ಇಲ್ಲ ಅದು ಕಾಂಪ್ಲಿಕೇಶನ್ ಹೋಗೋದಿಲ್ಲ ಓನ್ಲಿ ಅವ್ರಿಗೆ ಏನಾದರೂ ಅವರಿಗೆ ರೋಗ ನಿರೋದ್ನ ಕಮ್ಮಿ ಇದ್ದು ಬೇರೆ ಯಾವ್ದು ರೋಗಗಳಿದ್ರೆ ಅದು ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗಿದ್ರೆ ಅಲ್ಲಿ ಕಂಪ್ಯೂಟರ್ ಆಪರೇಟ್ ಮಾಡಿ ಬಂದಿರ್ತಾರೆ ಆ ಕೀಬೋರ್ಡ್ ಮೇಲೆ ಎಲ್ಲ ಅದು ವೈರಸ್ ಇರ್ತದೆ ಇನ್ನೊಬ್ಬರು ಅಲ್ಲೇ ಕೂತ್ಕೊಳ್ತಾರೆ ಈಸಿಯಾಗಿ ಹರಡುತ್ತೆ ಅದು ಸೊ ಇದಕ್ಕೇನೆಂದರೆ ಮೇಯ್ನಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ನಾವು ಎಷ್ಟು ಹೈಜಿನ್ ಆಗಿರ್ತೀವಿ ಅಷ್ಟು ಸುರಕ್ಷಿತ ಆಗಿರ್ತೀವಿ ಬಂದ್ಬಿಟ್ಮೇಲೆ ಏನು ಮಾಡಬೇಕು ಅದು ಮುಂದಿನ ಪ್ರಶ್ನೆ ಸೊ ಅಕಸ್ಮಾತ್ ಬಂದುಬಿಟ್ಟಿದರೆ ಮೊದಲು ನಾವು ಅದಕ್ಕಿಂತ ಸಪ್ರೇಟ್ ಬಟ್ಟೆ ನಾವು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಮ್ಮ ಹತ್ತು ಯಾರ ಹತ್ರ ಯಾವ್ರನ್ನ ಸ್ವಲ್ಪ ದೂರ ಇಡೋದು ಒಳ್ಳೇದು ಯಾಕಂದರೆ ಬೇಗ ಬೇಗ ಹರಡತ್ತದು ಅದಕ್ಕೆ ಸಪ್ರೇಟಾಗಿ ಖರ್ಚು ಇಟ್ಕೊಂಡು ಅದು ಒರೆಸ್ತೇವೆ ಯಾವುದೇ ಕಾರಣಕ್ಕೂ ಅದನ್ನ ಕಣ್ಣನ್ನು ಮುಚ್ಚಬಾರ್ದು ಅಕಸ್ಮಾತ್ ಏನಾದರೂ ಬ್ಯಾಕ್ಟೀರಿಯಾದ ಕಾರಣ ಆಗಿದ್ರೆ ಅದೊಳಗೆ ಮಲ್ಟಿಪ್ಲೈ ಆಗಿಬಿಡುತ್ತೆ ಯಾಕಂದರೆ ಅದಕ್ಕೆ ಒಳ್ಳೆ ಇನ್ಕ್ಯುಬೇಷನ್ ಥರ ಆಗುತ್ತೆ ಕಣ್ಣು ಮುಚ್ಚಿದ್ರೆ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಬಂದಾಗಲೇ ಇರಿ ಒಳ್ಳೆ ಆರೋಗ್ಯಕರ ಆಹಾರ ತಿಂತಾರೆ ಅಷ್ಟೇ ಸಾಕು ಅಲ್ಲಿ ಸೆಲ್ಫ್ ಲಿಮಿಟಿಂಗ್ ಅಕಸ್ಮಾತ್ ಕಾಂಪ್ಲಿಕೇಶನ್ದಾಗ ಹೋಯಿತು ಮೂರು ವಾರ ಆದರೂ ಕಮ್ಮಿ ಆಗಲಿಲ್ಲ ಅಂದರೆ ಆವಾಗ ಹೋಗಿ ವೈದ್ಯರನ್ನು ಕಾಣಲೇಬೇಕು ಮೂರು ವಾರ ಕಾಯ್ಬೇಕಂತ ಮೂರು ವಾರ ಕಾಯ್ಬೋದು ಅದು ಕಮ್ಮಿ ಆಗಿಬಿಡುತ್ತೆ ಚೆನ್ನಾಗಿ ತಾನಾಗೆ ಉಟ್ಟೋಗುತ್ತೆ ಓಕೆ ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ನೀವು ನೀವು ಹೇಳಿದಾಗೆ ಸುರಕ್ಷಾ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅದರ ಹೊರತಾಗಿ ನಮಗೆ ಮೂರು ವಾರ ಕಾಯುವ ಇದುರುದಿಲ್ಲ ಅದಕ್ಕಿಂತ ಮೊದಲು ನಮ್ದು ಬಗೆಹರಿಬೇಕು ಸಮಸ್ಯೆ ಏನು ಮಾಡಬೇಕು ಅಂತ ನಾನು ಹೇಳಿದ್ನಲ್ಲ ಮಿನಿಮಮ್ ಅದು ಒಂದು ವಾರದಲ್ಲೇ ಹೋಗುತ್ತೆ ಮ್ಯಾಕ್ಸಿಮಮ್ ಮೂರು ವಾರ ಅದು ಒಂದು ವಾರ ನೀವು ಕಾಯಲೇಬೇಕು ಇಲ್ಲ ಅಂತಂದರೆ ಅದಕ್ಕೆ ಕೆಲವು ಆ್ಯಂಟಿಬಯೋಟಿಕ್ ಡ್ರಾಪ್ಸ್ಗಳಿದೆ ಆ್ಯಂಟಿವೈರಲ್ ಇದೆ ಆ್ಯಂಟಿಫಂಗಲ್ ಯಾಕೆ ಗೊತ್ತಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದೆ ನಾವು ಇದು ಯಾವುದು ಕಾರಣದಿಂದ ಬಂದಿದೆ ಅಂತ ನಮಗೆ ಗೊತ್ತಾಗದೇ ನಾವು ಆ್ಯಂಟಿಬಯೋಟಿಕ್ ಪ್ರಿಸ್ಕ್ರೈಬ್ ಮಾಡಂಗಿಲ್ಲ ಯಾಕೆಂದರೆ ನಾನು ಅಂದ್ಕೊಂಡಿರ್ತೀನಿ ಅದು ವೈರಲ್ ಅಂತ ಅದು ಬ್ಯಾಕ್ಟೀರಿಯಲ್ ಆದರೆ ನಾನು ಆ್ಯಂಟಿವೈರಲ್ ಡ್ರಾಪ್ಸ್ ಹಾಕಿದ್ರೆ ಅದು ವಾಸಿಯಾಗಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ನಾನು ಟೆಸ್ಟ್ ಮಾಡಲೇಬೇಕು ಆದ್ದರಿಂದ ಆ ಯಾವುದೇ ಔಷಧಿನ ನಾವು ಈಗ ಡೈರೆಕ್ಟಾಗಿ ಸಾಮಾನ್ಯವಾಗಿ ಹೇಳ್ಬಿಟ್ಟು ಅವ್ರ ಹೋಗಿ ಮೆಡಿಕಲ್ ಸೊಲ್ ತೊಗೊಂಡ್ರೆ ತಪ್ಪಾಗುತ್ತೆ ಅದು ಮೊದಲು ಡಯಾಗ್ನೋಸಿಸ್ ಅದಕ್ಕೇನು ಮಾಡಿ ನಾವೇನು ಮಾಡ್ತೀವಿ ಸಾಮಾನ್ಯ ಲಕ್ಷಣ ಏನಿದೆ ನೋಡ್ತೀವಿ ಅದಕ್ಕೆ ಪ್ರಿಕಾಷನ್ಸ್ ಏನು ಮಾಡ್ಕೊಂಡು ನೋಡ್ಕೊಳ್ತೀವಿ ಅಷ್ಟು ಮಾಡಿದ್ರೆ ಸಾಕು ಆ ಸೆಲ್ಫ್ ಲಿಮಿಟಿಂಗು ಒಂದು ವಾರ ಆದಮೇಲೆ ಕಂಟಿನ್ಯೂ ಆಗ್ತದೆ ಅಂತಂದರೆ ಅದು ಕ್ರಾನಿಕ್ ಸ್ಟೇಜ್ಗೆ ಹೋಗ್ತದೆ ಅಂತ ಅಂಥ ಸಮಯದಲ್ಲಿ ಎರಡನೇವರೆಗೆ ನೀವು ಹೋಗಿ ವೈದ್ಯನ ಭೇಟಿ ಆಗಬಿಡ್ಬೇಕಾಗತ್ತೆ ಕೆಲವರಿಗೆ ಮೂರು ದಿನಕ್ಕೆ ವಾಸಿಯಾಗಿರೋದು ಇದೆ ರೆಸ್ಟ್ ತೊಗೊಳ್ಬೇಕು ಎಲ್ಲೂ ಹೊರಡೋಗ್ಬೇಡಿ ಇದು ಡಾರ್ಕ್ ಗಾಗಲು ಹಾಕೊಳ್ಳಿ ಮನೇಲಿ ಒಳ್ಳೆ ಫ್ರೆಶ್ ಫುಡ್ಸ್ ತೊಗೊಳ್ಳಿ ಇಷ್ಟೇ ಸಾಕು ಇದು ಯಾವ ಪ್ರದೇಶದಲ್ಲಿ ಈಗ ನಾವು ಮಡ್ರಾಸ್ ಅಂತ ಹೇಳುವಾಗ ಅಲ್ಲಿ ಕರಾವಳಿ ಕಾಣ್ತಾ ಇದೆ ಮುಂಬೈ ಅಂತ ಹೇಳುವಾಗ ಅಲ್ಲಿ ಕರಾವಳಿ ಕಾಣ್ತಾ ಇದೆ ನಾವು ಈಗ ಮಂಗಳೂರಿನಲ್ಲಿ ಕಾಣ್ತಾ ಇದ್ದೇವೆ ಸೊ ಹೀಗೆ ಏನಾದರೂ ಅದಕ್ಕೆ ನಿರ್ದಿಷ್ಟ ಪ್ರದೇಶ ಏನಾದರೂ ಇದು ಪ್ರದೇಶ ಅನ್ನೋದಕ್ಕಿಂತ ಇದು ಸೀಸನ್ ಅಂತ ಹೇಳಿದ್ವಿ ಸೀಸನಲ್ ವೇರಿಯೇಷನ್ ಮೇಯ್ನಾಗಿ ಇದು ಎಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ ಸಮ್ಮರ್ ಸೀಸನ್ನು ಹಾಟ್ ಕಂಡೀಷನು ಅಲ್ಲಿ ಸ್ಪ್ರೆಡ್ ಜಾಸ್ತಿ ಇದು ಈ ವೈರಸ್ ಯಾಕೆಂದರೆ ಅದಕ್ಕೊಂದು ಇನ್ಕ್ಯುಬೇಷನ್ ಅಂತ ಹೇಳ್ತೀವಿ ಅದಕ್ಕೆ ಕರೆಕ್ಟ್ ಇರೋ ವಾತಾವರಣ ಸಿಗುತ್ತೆ ಅದು ಬೇಗ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಇರದೆ ಒಂದು ಈ ವೈರಸ್ನ ತೆಗೆದು ಆಚೆ ಇಡಿ ಪಾಯಿಂಟ್ 1 ಸೆಕೆಂಡ್ ಬದುಕಿರಲ್ಲ ಅದು ಅದಕ್ಕೆ ಒಬ್ರಿಂದ ಒಬ್ರಿಗೆ ಮೀಡಿಯಮ್ ಬೇಕೇ ಬೇಕು ಮೂವ್ ಆಗೋದಕ್ಕೆ ಅದೇ ಥರ ಸ್ಪ್ರೆಡ್ ಆಗೋದು ಅದಕ್ಕೆ ನಾವು ಏನು ಹೇಳಿದ ಏ ವೈರಲ್ ಆಯಿತು ವೈರಲ್ ಯಾಕೆ ವೈರಲ್ ಇತ್ತು ಅಷ್ಟು ಸ್ಪೀಡ್ ಆಗಿ ಸ್ಪ್ರೆಡ್ ಆಗುತ್ತೆ ಅದು ಸೊ ಅದು ಮಾಧ್ಯಮ ಸಿಗದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವೈರಲ್ ಕಲ್ಚರ್ ಮಾಡೋದು ಅಷ್ಟು ಟಫ್ ಇದೆ ಅದು ಒಂದು ಸ್ವಲ್ಪ ಆಚೆ ಬಂದರೆ ಅದು ಅದರ ಲೈಫ್ ಮುಗಿತು ಬ್ಯಾಕ್ಟೀರಿಯಾ ಹಂಗಲ್ಲ ಒಂದು ವಾರ ಬೇಕಾದ್ರೆ ಇಲ್ಲೆಲ್ಲ ಇರ್ತದೆ ಅದಕ್ಕೆ ಬಯೋಫಿಲಮ್ ಅಂತ ಹೇಳ್ತೀವಿ ವೈರಸ್ ಆಗಲ್ಲ ಇನ್ಕ್ಲೂಡಿಂಗ್ ಎಚ್ ಐ ವಿ ವೈರಸ್ ಯಾವುದಾದ್ಗೆ ಒಂದು ಬ್ಲಡ್ಡು ಸಲಹನೋ ಯಾವುದೇ ಬಾಡಿ ಸೆಕ್ಲೇನ್ ಸಿಕ್ಕಲಿಲ್ಲ ಅಂದರೆ ಅದು ಬದುಕಲ್ಲ ಅದು ಅದಕ್ಕೆ ಆ ಮಾಧ್ಯಮ ಬೇಕೇ ಬೇಕು ಅದಕ್ಕೆ ನಾವು ಬ್ರೇಕ್ ದ ಚೈನ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಒಬ್ಬರಿಂದ ಒಬ್ಬರಿಗೆ ಹರಡೋ ನೀವು ಚೈನ್ ಟ್ರಾನ್ಸ್ಮಿಟ್ ಕಟ್ ಮಾಡಿದ್ರೆ ಇನ್ನೊಂದು ಕೂಡ ಹರಡಲ್ಲ ನಾವು ಈಗ ನನಗೊಬ್ಬನ ಬಂದಿದೆ ನಾನು ಯಾವ್ದು ಜಾತ್ರೆಗೆ ಹೋಗ್ಬಿಟ್ರೆ ಎಲ್ರಿಗೂ ಬಂದುಬಿಡ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಕ್ವಾರಂಟೈನ್ ಐಸೋಲೇಷನ್ ಯಾಕೆ ಹೇಳ್ತೀವಿ ಅವನು ವಾಪಸ್ ನಾರ್ಮಲ್ ತಿಸಿದ ಬರೋವ್ರಿಗೂ ಅವನ್ನ ಸಪ್ರೇಟ್ ಇನ್ಕ್ಲೂಡಿಂಗ್ ಟಿವರ್ಕ್ಯುಲೋಸಿಸ್ ಅಸ್ತೆಮಾ ಅಥವಾ ಈ ಕರೋನಾ ವೈರಸ್ ಇಂಟುಣಿಕ್ ಕಂಜೆಕ್ಟಿವಿಟೀಸ್ ಅವ್ರಿಗೆ ಏನಂತು ಬೆಡ್ ರೆಸ್ಟ್ ಹೇಳ್ಬಿಡ್ತೀವಿ ಅದು ಯಾವುದೇ ವೈದ್ಯಕೀಯ ಇದ್ದಾದ್ರೂ ಅವ್ರಿಗೆ ಆರೋಗ್ಯಕ್ಕೆ ರಜಾ ಕೊಡಲೇಬೇಕು ಅವ್ರಿಗೆ ಸೊ ಅದೊಂದು ನಿಯಮ ಅದು ಓಕೆ ಇನ್ನು ನಮಗೆ ಬಂದಿದೆ ಉರಿ ತಡ್ಕೊಳ್ಳಿಕ್ಕಾಗೋದಿಲ್ಲ ವೈದ್ಯರ ಹತ್ರ ನೀವು ಹೋಗಿ ಹೋಗೋದು ಹೋದರೆ ಅದು ನೀವು ನಿಮ್ಮ ಹೇಳಿದಾಗ ಬೇರೆ ಏನೋ ಬ್ಯಾಕ್ಟೀರಿಯಾ ಅದು ಇದು ಹೌದು ಹೌದು ನಮ್ಮ ಮನೆಯಲ್ಲಿ ಇದ್ಕೊಂಡು ಏನಾದ್ರು ಹೋಗಿ ಮಾಡಲಿಕ್ಕೆ ನೋಡಿ ಇದಕ್ಕೆ ಇದಕ್ಕೆ ಒಂದು ಪ್ರಾಥಮಿಕ ಚಿಕಿತ್ಸೆ ಅಥವಾ ಮನೆಯಲ್ಲೇ ಮಾಡ್ಕೊಳ್ಳುತ್ತ ನಾನು ಹೇಳ್ದಂಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೆ ನೀವು ಕರೆಕ್ಟಾಗಿ ಇದಕ್ಕೆ ಆಹಾರ ವಿಹಾರ ನೀವು ಹೇಗೆ ಎಷ್ಟು ನೀವು ಅಚ್ಚುಕಟ್ಟಾಗಿ ನಾಜುಕಾಗಿ ಮಾಡ್ತೀರಾ ಇದು ಒಬ್ರಿಂದ ಒಬ್ರಿಗೆ ಹರಡಲ್ಲ ನಿಮಗೆ ಬಂದ್ರೂ ಆದರೆ ನೋಡಿ ನನಗೊಂದು ಸತಿ ಬಂದಿತ್ತು ಆದರೆ ಇದರಲ್ಲಿ ಒಂದು ಸಂತೋಷ ವಿಚಾರ ಕೆಲವರಿಗೆ ಒಂದು ಸತಿ ಅಟ್ಯಾಕ್ ಆದರೆ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಡೆವಲಪಾಗಿ ಆ್ಯಂಟಿಬಾಡೀಸ್ ಆಗಿ ಎರಡನೇ ಸತಿ ಲೈಫಲ್ಲಿ ಬರೋಲ್ಲ ಇದು ಹೇಗೆ ಗೊತ್ತಾ ಕರೋನಾ ವೈರಸ್ಗೆ ಹೇಗೆ ವ್ಯಾಕ್ಸಿನ್ ತೊಗೊಂಡ್ರು ಅದೇ ಟೈಪ್ ಇದು ಒಂದು ಸತಿ ಇದ ನಮ್ಗೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಬಾಡಿಲೇ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ ಅದಕ್ಕೆ ಆ್ಯಂಟಿಬಾಡೀಸ್ ಡೆವಲಪ್ ಮಾಡುತ್ತೆ ನೆಕ್ಸ್ಟ್ ಸತಿ ಇದ್ರೊಬ್ಬ ಬರ್ಬೋದು ರೆಡಿ ಇರು ಅಂತ ಸೆಕೆಂಡ್ ಟೈಮ್ ಬರಲ್ಲ ಓಕೆ ಫಸ್ಟ್ ಟೈಮ್ ಬಂದಾಗ ನೀವು ಸಂತೋಷ ಪಡ್ಬೇಕು ಯಾಕೆ ಗೊತ್ತಾ ವ್ಯಾಕ್ಸಿನ್ ತೊಗೊಂಡಂಗೆ ಆಯ್ತಲ್ಲ ನನಗೆ ಇನ್ನೊಂದು ಬರಲ್ಲ ಅದು ತುಂಬ ರೇರ್ ಬರಬೇಕು ಅಂದ್ರೆ ನನಗೆ ಒಂದು ಸತಿ ಎರಡು ಸಾವಿರದ ಐದ್ರಲ್ಲಿ ಬಂದಿತ್ತು ಅದಾದ್ಮೇಲೆ ಬರಲಿಲ್ಲ ನನಗೆ ಈಗ ಎಲ್ಲೇ ಇದ್ರೂ ನನಗೆ ಬರೋಲ್ಲ ಯಾಕೆ ನಾಗಲೂ ಆ್ಯಂಟಿಬಾಡೀಸ್ ಡೆವಲಪ್ ಆಗಿದೆ ಸೊ ಬಂದರೆ ಗೊತ್ತಿರುವ ಹಾಗೆ ನನಗೆ ಒಂದು ವರ್ಷದ ಹಿಂದೆ ಏನೋ ನೆನಪಿದೆ ಅದರ ನಂತರ ಮತ್ತೆ ಬಂದ ಬರೋಲ್ಲ ಯಾಕಂದರೆ ನಮ್ಮಲ್ಲಿ ಈಗ ಮೆಕನ್ ಮೆಕನ್ಸಾಕ್ಷನ್ ಅದೇ ತರನೇ ನಿಮ್ಗೆ ಏನು ಕೊಡ್ತಿರು ಗೊತ್ತಾ ವ್ಯಾಕ್ಸಿನಲ್ಲಿ ವೈರಸ್ನೇ ಕೊಡ್ತಾಯಿದ್ರೆ ನಿಮಗೆ ಕರೋನಾ ವೈರಸ್ ಕೊಡ್ತಿದ್ರು ಆದರೆ ಅದನ್ನ ಇದೆ ಅಂದರೆ ಅದ್ರ ಪವರ್ನ ಕಮ್ಮಿ ಮಾಡಿಕೊಡ್ತೀವಿ ಅದು ಏನು ಹೇಳ್ತಾ ಇದ್ದಾರೆ ಬಾಡಿಗೆ ದೇಹಕ್ಕೆ ಈ ಥರ ಒಬ್ಬ ವ್ಯಕ್ತಿ ಹೊರಗಡೆ ಇದೆ ಇದುವರೆಗೂ ಗೊತ್ತಿರಲಿಲ್ಲ ಇನ್ನು ಮುಂದೆ ಥರ ಒಬ್ಬ ಬರ್ಬೋದು ರೆಡಿ ಇರು ಸೈನಿಕರು ರೆಡಿ ಇರು ಅಂತ ನಾವು ಕೊಡ್ತಾಯಿದ್ದೀವಿ ಅದೇ ಥರ ಇದು ಅಟ್ಯಾಕ್ ಆದರೆ ನೀವು ಸಂತೋಷ ಪಡಿ ಮೂರು ದಿನ ರೆಸ್ಟ್ ತೊಗೊಳ್ಳಿ ಮ್ಯಾಕ್ಸಿಮಮ್ ಒಂದು ಒಂದು ವಾರ ಆಗ್ಬೋದು ನಿಮ್ಗೆ ವ್ಯಾಕ್ಸಿನೇಷನ್ ತೊಗೊಂಡಂಗೆ ಡಾಕ್ಟ್ರ್ದು ಹೋಗೋದೇ ಬೇಡ ಪ್ರಿವೆನ್ಷನ್ ಸೊ ಮನೆಯವ್ರ ಜೊತೆ ಕಾಂಟ್ಯಾಕ್ಟ್ಸ್ ಯಾವುದು ಜಾಸ್ತಿ ಹತ್ತಿರ ಹೋಗಬೇಡಿ ಸೆಕ್ರೇಷನ್ಸ್ ಎಲ್ಲೂ ಅಲ್ಲಿ ಮುಟ್ಕೊಂಡಿವೆ ಅವಾಗ ಕಣ್ಣು ತೊಳಿತಾರೆ ಮತ್ತು ಕರ್ಚೀಫಲ್ಲಿ ಬಂದು ಸೆಕ್ರೇಷನ್ ಓಸಿ ಬಟ್ಟೆ ಯಾವ ಬೇರೆ ಬಟ್ಟೆಗಳ ಜೊತೆ ಒಗೆಯೋಕೆ ಹಾಕಬೇಡಿ ಆಯಿತಾ ಒಳ್ಳೆ ಫ್ರೂಟ್ಸ್ ವೆಜಿಟೇಬಲ್ಸ್ ಜಿಂಕ್ ಇರುವಂಥ ಫ್ರೂಟ್ಸ್ ಜಾಸ್ತಿ ತೊಗೊಳ್ಬೇಕು ಎಸ್ಪೆಷಲಿ ಬಸಳೆ ಸೊಪ್ಪು ಅವರೆಕಾಳಲ್ಲಿದೆ ಮತ್ತೆ ಗ್ರೀನ್ ಗ್ರಾಮಲ್ಲಿದೆ ಹೆಸರು ಕಾಳು ಇದರಲ್ಲಿದೆ ಇದೆಲ್ಲ ಜಿಂಕ್ ಜಾಸ್ತಿ ಅಂದರೆ ತೊಗೊಳ್ಬೋದು ವೈಟಮಿನ್ ಎ ವೈಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಅದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಬೇಗನೆ ಗುಣ ಆಗ್ಬಿಡ್ತೀರಾ ಈಗ ನನಗೇನು ನೀವು ಕಾಳುಗಳು ಹೇಳುವಾಗ ನೆನಪಾಯಿತು ನಾನು ನನಗೊಮ್ಮೆ ಬಂದಿತ್ತು ಅದು ಕಡಲೆ ಕಾಳು ನೀರಿನಲ್ಲಿ ಹಾಕಿ ಮೊಳಕೆ ಇದರಲ್ಲಿ ಏನಾದರೂ ಲಾಭ ಇದೆ ಅಲ್ಲ ಏನು ಗೊತ್ತಾ ನಾವು ಯಾವುದು ಡಯಾಗ್ನೋಸ್ ಇಲ್ಲದೆ ಮಾಡೋಕ್ಕೋದ್ರೆ ಭಾರಿ ಡೇಂಜರ್ ಈ ಸಂದರ್ಭದಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡೋಕೆ ಯಾಕಂದ್ರೆ ಕಣ್ಣು ದೃಷ್ಟಿಗೆ ಸಂಬಂಧಪಟ್ಟಿದ್ದು ನೀವೇನೋ ಮಾಡ್ಕೋ ಏನೋ ಆಗ್ಬಿಟ್ರೆ ಅದು ಮಾಡಬೇಡಿ ಪ್ರಿವೆನ್ಶನ್ಸ್ ಬೆಟರ್ ದ್ಯಾನ್ ಪ್ರಿಕಾಷನ್ಸ್ ಬೆಟರ್ ದನ್ ಎನಿಥಿಂಗ್ ಅದನ್ನು ಮಾಡ್ಕೊಳ್ಳಿ ಸಾಕು ಒಂದು ವಾರ ಆದರೂ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ನೀವು ವೈದ್ಯರ ಹತ್ರ ಹೋಗಿ ಹೋಗಿ ಒಬ್ಬ ಆಫ್ತಮಾಲಜಿಸ್ಟ್ ಅಥವಾ ನಿಮ್ಮ ಕಣ್ಣು ನೇತ್ರ ತಜ್ಞರ ಹತ್ರ ಹೋಗಲೇಬೇಕಾಗತ್ತೆ ಒಂದು ವಾರ ತನಕ ನೀವು ಜಸ್ಟ್ ಪ್ರಿವೆನ್ಷನ್ ಪ್ರಿಕಾಷನ್ಸ್ ಮೋರ್ ದೆನ್ ನಮಗೆ ವೈದ್ಯರ ಹತ್ರ ಹೋಗಲೇಬೇಕು ಅಂದರೆ ಇದು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಬೇಕು ಅಥವಾ ಸಾಮಾನ್ಯ ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ ಎಮ್ ಬಿ ಬಿ ಎಸ್ ಎಮ್ ಬಿ ಎಸ್ ನೀವು ಮಾಮೂಲಿ ಡಾಕ್ಟರ್ ಹತ್ರ ಹೋಗ್ಬೋದು ಅದಕ್ಕೆ ಅವರು ಚಿಕಿತ್ಸೆ ಕೊಡ್ತಾರೆ ಯಾಕೆಂದರೆ ನೀವು ಯಾವ ಕಣ್ಣಿನ ಡಾಕ್ಟರ್ ಹತ್ರ ಹೋಗಬೇಕು ದೃಷ್ಟಿಗೆ ಏನಾದ್ರು ಆಯಿತು ಅಂತಂದರೆ ಅದು ನಿಮಗೆ ತುಂಬ ಜೀವನ ಶೈಲಿಗೆ ನಿಮಗೆ ಒಂದು ಬಾಧೆ ಆಗ್ತಿದೆ ಅಂದರೆ ಅವಾಗ ಮಾತ್ರ ನೀವು ಆಪ್ತಾಲಜಿಸ್ ಹೋಗಿ ಇಲ್ಲಾಂದರೆ ಜನರಲ್ ಮೆಡಿಸಿನ್ ಡಾಕ್ಟರ್ ಹತ್ರ ಯಾರ ಹತ್ರ ಎಂ ಬಿ 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 ಎಸ್ ಡಾಕ್ಟ್ರದನ್ನು ಹೋಗ್ಬೋದು ಅವ್ರ ಮಾಮಸ ಇಪ್ಪತ್ತು ರೂಪಾಯಿ ಡ್ರಾಪ್ಸಲ್ಲಿ ಯಾವ್ದು ಮುಗಿಸ್ಬಿಡ್ತಾರೆ ಅದು ಏನು ತೊಂದರೆ ಇಲ್ಲ ಅದು ಬಟ್ ಏನಂದರೆ ನೀವು ಫಸ್ಟು ನನಗೆ ಯಾವ ಥರ ಬಂದಿದೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಕರೆಕ್ಟಾದ ಪರಾಮರ್ಶೆ ಮಾಡಬೇಕು ನೀವು ಏನು ಅವ್ರು ಯಾರೋ ಪಕ್ಕದ ಮನೇಲಿ ಹೇಳಿದ್ರಂತ ಅದು ಇದು ಹಾಕ್ಬಿಟ್ಟು ಆಮೇಲೆ ಕಣ್ಣು ದೃಷ್ಟಿ ಹೋಗ್ಬಿಟ್ಟು ಏನು ಮಾಡ್ತೀರಾ ಓಕೆ ಇನ್ನು ಆಯುರ್ವೇದದಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಏನಾದ್ರು ಇದೆಯಾ ನೋಡಿ ನಾನು ಅದಕ್ಕೆ ಹೇಳಿದೆ ನಾವು ಯಾವುದೇ ಅದು ನಾನು ಕಳೆದ ಬಾರಿ ಪ್ರೋಗ್ರಾಮಲ್ಲಿ ಹೇಳಿದಂಗೆ ಪ್ರತಿಯೊಂದು ಪೇಷೆಂಟು ಪ್ರತಿಯೊಂದು ರೋಗನೂ ಹೊಸ ಹೊಸದಂಗೆ ಇಂಥದೇ ಚಿಕಿತ್ಸೆ ಇವ್ರಿಗಿಂತ ನಾವು ಜನರಲ್ಲಾಗ ಕೊಡೋಕ್ಕಾಗೋದಿಲ್ಲ ಬರೀ ನೀವು ಪ್ರಿಕಾಷನ್ಸು ಮತ್ತು ಪ್ರಿವೆನ್ಷನ್ಸ್ ಹೇಳ್ಬೋದು ಹೊರತು ಹಲವಾರು ಆಯುರ್ವೇದಿಕಲ್ಲು ಮೆಡಿಸಿನ್ಸ್ ಇದೆ ಆಲಿಯೋಪತಿ ಅದೇ ಒಂದು ವಿಷಯ ಹೇಳ್ತೀನಿ ಕೇಳಿ ನಮ್ಮ ಕಣ್ಣಿನಲ್ಲಿ ಬ್ಲಡ್ ರೆಟಿನಲ್ ಬ್ಯಾರಿಯರ್ ಅಂತಿದೆ ಬ್ಲಡ್ ರೆಟಿನಲ್ ಬ್ಯಾರಿ ಅಂದರೆ ಜಾಸ್ತಿ ಕಣ್ಣಿಗೆ ನಾವು ಡ್ರಾಪ್ಸ್ ಹಾಕ್ತೀವಿ ಹೌದಲ್ವಾ ಯಾವುದೇ ನೀವೇನಾರು ಹೊಟ್ಟೆಗೆ ತೊಗೊಂಡ್ರೆ ಅದರಿಂದ ಪದರನ ದಾಟ್ಕೊಂಡು ಆ ಕಣ್ಣಿಗೆ ಬರೋಲ್ಲ ಅದೇನೋ ಸಿಸ್ಟಮಿಕ್ ಇನ್ಫೆಕ್ಷನ್ ದೇಹದ ಇನ್ಫೆಕ್ಷನ್ ಇದ್ದರೆ ಮಾತ್ರ ಬೆಸ್ಟ್ ಹೇಳ್ತೀನಿ ರೋಸ್ ವಾಟರ್ ಆ ಗುಲಾಬಿ ನೀರು ಬರುತ್ತಲ್ಲ ಅದು ಭಾರಿ ತಂಪು ಅದನ್ನು ಹೋಮ್ ರೆಮಿಡಿ ಅದು ಮಾಡ್ಕೊಬೋದು ಡೆಫಿನೆಟಾಗಿ ಅದರಲ್ಲಿ ಕಮ್ಮಿ ಆಗಿ ಆಗುತ್ತೆ ಮತ್ತು ಅಲರ್ಜಿಗೆ ಎಕ್ಸ್ಪೋಸ್ ಆಗ್ಬೋದು ಯಾಕಂದರೆ ಈ ಕಂಜೆಕ್ಟಿವಿಟೀಸಲ್ಲಿ ಹಲವಾರು ವೆರೈಟಿ ಇದೆ ಅಲರ್ಜಿ ಕಂಜೆಕ್ಟಿವಿಟೀಸ್ ಇದೆ ಬ್ಯಾಕ್ಟೀರಿಯಲ್ ಇದೆ ವೈರಲ್ ಇದೆ ಟಾಕ್ಸಿಕ್ ಇದೆ ಅದಲ್ಲದೇ ಈ ವೆಲ್ಡಿಂಗ್ ಮಾಡ್ತಾರಲ್ಲ ಅವರು ಗ್ಲಾಸ್ ಇಟ್ಕೊಂಡ್ರೆ ನೋಡ್ತಾರಲ್ಲ ಅವ್ರು ಡೈರೆಕ್ಟಾಗಿ ನೋಡಿದ್ರೆ ಅವ್ರಿಗೆ ಕಂಜೆಕ್ಟಿವ್ ಆಗುತ್ತೆ ಅಲ್ಟ್ರಾವೈಲೆಸ್ ಕಂಜೆಕ್ಟಿವಿಟೀಸ್ ಇದೆ ಸೊ ಅಲ್ಲಿ ಹಲವಾರು ವಿಧ ಇದೆ ನಾವು ಇಂಥದ್ದೆ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಈ ಥರ ರ್ಯಾಪಿಡಾಗಿ ಸ್ಪ್ರೆಡ್ ಆಗ್ತದೆ ಹಾ ಹೋಗ್ತದೆ ವ್ಯಾಪಕ ಆಗ್ತಿದೆ ಅಂದರೆ ಮೋಸ್ಟ್ ಕಾಮನ್ ಇಟ್ಸ್ ವೈರಲ್ ಈಗ ಮಕ್ಕಳಿಗೆ ಶಿಕ್ಷಕರು ಹೇಳ್ಕೊಳ್ ಕಳಿಸ್ತಾ ಇದ್ದಾರೆ ಮನೆಯಲ್ಲಿ ಜಾಗೃತರಾಗಿರಿ ಅಂತ ಅಂದರೆ ಒಬ್ಬ ಯಾವುದೋ ಒಬ್ಬ ಮಗುವಿಗೆ ಬಂದಿದೆ ನೀವು ಮನೆಗೆ ಹೋಸ ವಾಪೀಸಿಗೆ ಸ್ಕೂಲಿಗೆ ಬರಬೇಡಿ ಅಥವಾ ಮನೆಯಿಂದ ಸ್ವಲ್ಪ ಮನೆಯವರಿಂದ ಅಧೂರ ಇರಿ ಅಂತದೆಲ್ಲ ಹೇಳಿ ಕಳಿಸ್ತಾ ಇದ್ದಾರೆ ಇದು ವ್ಯಾಪಕವಾಗಿಲ್ಲ ಫಸ್ಟ್ ಸೈನ್ ಯಾವಾಗ ಮಗು ಮನೆಗೆ ಬಂತು ಕಣ್ಣು ಕೆಂಪಿದೆ ಉರಿತಾ ಇದೆ ಅಂದರೆ ಇನ್ನೊಂದು ಏನಾದ್ರೂ ಕಣ್ಣಲ್ಲಿ ನೆವೆ ಇದೆ ಇದೆ ಅಂತಂದರೆ ಅದು ಅಲರ್ಜಿಕ್ ಡಸ್ಟಿಗೆ ಎಕ್ಸ್ಪೋರ್ಟ್ಸ್ ಬಂದ ತಕ್ಷಣ ಯಾವಾಗ ನಿಮ್ಗೆ ಇದು ತಕ್ಷಣ ಅವಾಗ್ಲಿಂದನೇ ನೀವು ಒಂದು ಮೂರು ಹೌದು ನಾವು ಅದಕ್ಕೆ ಬೆಟರ್ ನಿಮಗೆ ಕರೋನಾ ವೈರಸ್ ಇಂದ ಎಲ್ಲರೂ ಗೊತ್ತಾಗೋದಿಲ್ಲ ನಾವು ಏನು ತೊಗೊಳ್ಬೇಕು ಅಂತ ನಿಮ್ಮ ಮಾಮೂಲಿ ಗೊತ್ತೇ ಇದೆ ಏನು ತೊಗೊಳ್ತೀವಿ ಅಂತ ಅದೇ ಟ್ಯಾಬ್ಲೆಟ್ ತೊಗೊಳ್ಳಿ ನೋವು ಕಮ್ಮಿ ಆಗುತ್ತೆ ಮೇಯ್ನ್ ಆಗಿದಕ್ಕೆ ಈ ಬಾಹ್ಯ ಚಿಕಿತ್ಸೆ ತುಂಬ ಇಂಪಾರ್ಟೆಂಟ್ ಯಾವಾಗಲೂ ಕಣ್ಣು ತಂಪಾಗಿ ಕೂಲ್ ಆಗಿರಬೇಕು ಮತ್ತು ಇನ್ನೊಂದು ಎಲ್ಲ ನೀವು ಈ ಖಾರ ಪದಾರ್ಥಗಳನ್ನ ತೊಗೊಳ್ಬಾರ್ದು ಇನ್ನೂ ಉರಿ ಜಾಸ್ತಿ ಆಗುತ್ತೆ ತಂಪು ಎಳ್ನೀರು ಕುಡೀರಿ ದಿ ಬೆಸ್ಟ್ ಹೋಲಿ ವಾಟ್ರ್ ಅಂದರೆ ಟೆಂಡರ್ ಕೊಕೊನಟ್ ವಾಟ್ರು ಎಳ್ನೀರು ಈ ಸ ಈ ಸಮಯದಲ್ಲಿ ಹೀಟ್ ಜಾಸ್ತಿ ಇದ್ದಾಗ ಒಂದು ಸಾಮಾನ್ಯ ಒಂದು ಮದ್ಯ ಹೇಳ್ತೀನಿ ಕೇಳಿ ಎಳ್ನೀರು ಎರಡು ಚಮಚ ಶಕ್ರೆ ಮತ್ತು ಒಂದು ಚಿಟಕಿ ಉಪ್ಪು ಇಷ್ಟು ಹಾಕಿ ಕುಡೀರಿ ಶುಗರ್ ನೋಡಿ ಬೇಡ ಶುಗರ್ ನೋಡಿ ಜಸ್ಟ್ ಪ್ಲೇನಾಗಿ ಕುಡೀಲಿ ಶುಗರ್ ಇಲ್ಲದೆ ಇರೋರು ಎರಡು ಚಮಚ ಇಟ್ ಆ್ಯಕ್ಸ್ ಲೈಕ್ ಎ ಆರ್ ಎಸ್ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳ್ತೀವಿ ಭಾರಿ ಒಳ್ಳೆಯದು ಇದು ದೇಹಕ್ಕೆ ಇದು ಬೆಸ್ಟ್ ಅದು ವಡ್ರಾ ಸಾಯಿ ಬಂತು ನಮಗೆ ಅದರ ನಿರ್ವಹಣೆಯೂ ಆಯಿತು ಇನ್ನೂ ನೀವು ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ದೀರಿ ಆದರೆ ಇನ್ನೊಬ್ಬರಿಗೆ ಹೋಗಬಾರ್ದು ಅನ್ನೋ ಬಗ್ಗೆ ಅಂದರೆ ನೀವು ನಮಗೆ ಗೊತ್ತಿಲ್ಲ ನಾವು ಇನ್ನೊಬ್ಬರಿಗೆ ಹೇಳ್ತಾ ಇದ್ದೇವೆ ಹೋಗಬಾರ್ದು ಅನ್ನೋ ಬಗ್ಗೆ ಏನು ಕೊಡಲಿಕ್ಕೆ ನೋಡಿ ನಮಗೆ ನಮಗೆ ಯಾವಾಗಲೂ ಸೆಲ್ಫ್ ಕಾನ್ಷಿಯಸ್ನೆಸ್ ಬರಲಿಲ್ಲ ಅಂತಂದಾಗ ಇನ್ನೊಬ್ರು ಹೋಗೇ ಹೋಗುತ್ತೆ ನನಗೆ ಇನ್ನೊಬ್ರಿಗೆ ಹಬ್ಬಿಸ್ಬಾರ್ದು ಅಂತ ನಾನು ನನ್ನ ಜಾಗರೂಕಲ್ದರೆ ಯಾಕೆ ಇನ್ನೊಬ್ರಿಗೆ ಬರುತ್ತೆ ನನಗೆ ಗೊತ್ತು ಬಂದಿದೆ ಅಂತ ನಾನು ಮೂರು ದಿನ ರಜಾ ರಜಾಕಿರ್ಬೋದು ಬಾಸ್ ಕೊಡಲಿಲ್ಲ ರಜಾ ಹೋಗಲೇಬೇಕಾಯಿತು ಅದು ಹಬ್ಬೇ ಹಬ್ಬತ್ತೆ ಸೊ ಅದಕ್ಕೆ ನೀವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ಅದಕ್ಕೆ ನಾವು ಎಲ್ಲೇ ಹೋಗಿ ಈಗಲೂ ಇವಾಗಲೂ ಈ ಬೋರ್ಡ್ ಇದೆ ನಾನು ಎಲ್ಲರೂ ಒಂದು ಕ್ಲಾಸ್ ತೊಳೋಕ್ಕೆ ಹೋದರೆ ಕ್ಲಾಸಿಂದ ಆಚೆ ಹಾಕಿದರೆ ಬ್ರೇಕ್ ದಿ ಚೈನ್ ಆಫ್ ಟ್ರಾನ್ಸ್ಮಿಷನ್ ಒಬ್ರಿಂದ ಒಬ್ಬರಿಗೆ ಹರಡಬೇಕು ಅಂತಂದರೆ ನೀವೇ ನಿಮಗೆ ಜಾಗರೂಕತೆ ಬರಬೇಕು ನಾನು ಇನ್ನೊಬ್ರಿಗೆ ಹಬ್ಬಿಸ್ಬಾರ್ದು ಎರಡು ದಿನ ಸ್ಯಾಲ್ರಿ ಹೋದರೆ ಹೋಗಲಿ ಬಿಡಿ ಇನ್ನೊಬ್ರಿಗೆ ಹಬ್ಬದ ಬೇಡ ಅಂತ ಮನಸ್ಸಲ್ಲಿ ಬಂದರೆ ಇಲ್ಲ ನಂಗೆ ಸ್ಯಾಲ್ರಿನೇ ಮುಖ್ಯ ಅಲ್ಲಿ ಏನೋ ಒತ್ತಡ ಇದೆ ಅಂದರೆ ಹೋಗಲೇಬೇಕಾಗತ್ತೆ ಅಂಥ ಸಮಯದಲ್ಲಿ ನೀವೇನು ಮಾಡೋದು ಹೋಗಲೇಬೇಕಾ ಪ್ರಿಕಾಷನ್ಸ್ ನನಗೆ ಗೊತ್ತು ಹೋಗಿ ಹೇಳಿಬಿಡಿ ಈಗ ಗ್ಲಾಸ್ ಹಾಕ್ಕೊಳ್ಳಿ ಡಾರ್ಕ್ ಗ್ಲಾಸ್ ಹಾಕ್ಕೊಳ್ಳಿ ನಂಗೆ ಈ ಥರಯಿಂದ ಹೇಳ್ಬಿಡಿ ಅವರು ಏನು ಜೀವನ ಒತ್ತಡ ನಿಮ್ಮನ್ನು ತೊಗೊಳ್ಬೇಕು ಅಂತ ಬರಲ್ಲ ರೋಗನ ಹೌದಮ್ಮ ಮನೇಲಿ ಇರಮ್ಮ ಅಂತ ಹೇಳ್ತಾರೆ ನೀವು ಹಾಕೊಂಡು ಹೋದ ತಕ್ಷಣ ಅವ್ರಿಗೆ ಬರಬೇಡಮ್ಮ ನಾಳೆಯಿಂದ ಅವರು ಹೇಳ್ತಾರೆ ಅದೇ ಬೇಕಾಗಿ ನಂಗೂ ಸರ್ ಅಂದ್ಬಿಟ್ಟು ನಮಸ್ಕಾರ ಮಾಡಿ ಬಂದ್ಬಿಡಿ ಓಕೆ ಸೊ ಮಡ್ರಾಸ್ ಆ ವಿಷಯದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರು ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ಧನ್ಯವಾದ ಕಲ್ಪಿಸ್ತಾ ಇದ್ದೇನೆ ನಮಸ್ಕಾರ ಸುಶಿಕ್ರೆ ಮಡ್ರಾಸ್ ನಾವು ತಿಳ್ಕೊಂಡು ಹಾಗೆ ಅದು ಅಷ್ಟೊಂದು ಗಂಭೀರ ಏನಲ್ಲ ಹೆಚ್ಚು ಅಂದರೆ ಒಂದು ಕಡಿಮೆ ಅಂದರೆ ಒಂದು ವಾರ ಹೆಚ್ಚು ಅಂದರೆ ಮೂರು ವಾರ ಇದರಲ್ಲಿ ಅದು ಮುಗಿದು ಹೋಗ್ತದೆ ಮತ್ತು ಇದು ಬಂದಿದೆ ಅಂದರೆ ನೀವು ಸಂತೋಷ ಪಡಿ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಅದು ಎಷ್ಟು ನಿಮ್ಮ ಜೀವನದಲ್ಲಿ ನೀವು ಅದನ್ನು ಕಂಡಿದ್ದರೆ ಅದು ಹೌದು ಅಲ್ವಾ ನಿಮ್ಗೆ ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೇನೆ ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತದೆ ನನ್ನ ಹತ್ರವಾಗಿ ನೋಡ್ತಾ ಇರಿ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ